ನಮಸ್ಕಾರ ನಾನು ಹೆಚ್ ಆರ್ ಪ್ರಭಾಕರ್ ನನ್ನ ಮಾತಿನ ಇವತ್ತಿನ ಟಾಪಿಕ್ ಪ್ರವಾಸ ಎಸ್ ನಮ್ಮ ಲೈಫಲ್ಲಿ ಟೂರ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತನಾಡ್ತಿದ್ದೀನಿ ಪ್ರವಾಸ ಅಂದ ತಕ್ಷಣ ಎಲ್ಲ ವಯೋಮಾನದವರೆಗೂ ಮೈ ಮನಸ್ಸು ಅರಳುತ್ತೆ ಮನದಲ್ಲಿ ಖುಷಿ ತುಂಬುತ್ತೆ ಇದು ನಿತ್ಯ ಬದುಕಿನ ಚಟುವಟಿಕೆಗಳನ್ನು ಕೆಲ ದಿನದ ಮಟ್ಟಿಗಾದರೂ ಬದಲಾಯಿಸುವಂತಹ ಹೊಸ ಸ್ಥಳ ಹೊಸ ಜನ ಹೊಸ ಪರಿಸರ ಹೊಸ ಭಾಷೆ ಹೊಸ ರೀತಿಯ ಆಹಾರ ಜನಜೀವನ ಸವಿಯುವ ಕಲಿಯುವ ಅವಕಾಶದ ಜೊತೆ ಜೊತೆಗೆ ನಮ್ಮ ಮತ್ತು ನಮ್ಮವರ ಬಾಂಧವ್ಯವನ್ನು ಗಟ್ಟಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಈ ಒಂದು ಟೂರ್ ಎಸ್ ಜೀವನೋತ್ಸಾಹವನ್ನು ಕೂಡ ಜೀವನ ಪ್ರೀತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಒಂದೊಂದು ವಯೋಮಾನದವರಿಗೆ ಒಂದೊಂದು ರೀತಿಯ ಅನುಭವವನ್ನು ನೀಡುತ್ತೆ ಮಕ್ಕಳಿಗೆ ಆಟ ಆಡುವ ಸ್ಥಳಗಳು ಇಷ್ಟವಾದರೆ ಹಿರಿಯರಿಗೆ ಗುಡಿಗುಂಡಾರಗಳು ಇಷ್ಟವಾಗಬಹುದು ಯುವಕರಿಗೆ ನದಿ ತೊರೆ ಇಷ್ಟವಾದರೆ ಕುಡುಕುರಿಗೆ ಚುಮು ಚುಮು ಚಳಿಯ ಸ್ಥಳಗಳು ಇಷ್ಟವಾಗಬಹುದು ಕುಟುಂಬಗಳಿಗೆ ತೀರ್ಥಕ್ಷೇತ್ರಗಳು ಪ್ರಣಯ ಪಕ್ಷಿಗಳಿಗೆ ಮಳೆಯ ಪ್ರದೇಶಗಳು ಇಷ್ಟವಾಗಬಹುದು ಇನ್ನೂ ಕೆಲವರಿಗೆ ಹೋಗುವ ಸ್ಥಳ ಯಾವುದಾದ್ರೇನು ಸ್ನೇಹಿತರು ನೆಂಟ್ರಿಸ್ಟರ ಜೊತೆ ಹೋಗ್ತೀವಿ ಅನ್ನೋದೇ ಒಂದು ದೊಡ್ಡ ಸಂಭ್ರಮ ಪದೇ ಪದೇ ಈ ಸಂಭ್ರಮ ಇವತ್ತಿನ ಯಾಂತ್ರಿಕ ಬದುಕಿನಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಆಗಾಗ ಸಿಕ್ಕಾಗ ತೃಪ್ತಿ ಪಡುವಂತಹದ್ದು ಬಹಳನೇ ಮುಖ್ಯ ಅಪ್ ಟು ದಿ ಕೋರ್ ಆ ಖುಷಿಯನ್ನು ಅನುಭವಿಸಬೇಕು ಹೀಗೆ ಪ್ರತಿಯೊಬ್ಬರ ವಯಸ್ಸು ಮನಸ್ಸು ಅಭಿರುಚಿ ಆಸಕ್ತಿಯ ಮೇಲೆ ಸ್ಥಳಗಳನ್ನು ನಿರ್ಧಾರ ಮಾಡಿಕೊಂಡ್ರೂ ಪ್ರವಾಸ ಮುಗಿದ ಮೇಲೆ ಅನಿಸೋದು ಒಂದೇ ಭಾವ ಇಷ್ಟು ಬೇಗ ಮುಗಿದು ಹೋಯ್ತಾ ನಮ್ಮ ಪ್ರವಾಸ ಅಂತ ಹೀಗೆ ಅನ್ನಿಸದೇ ಇದ್ದರೆ ನಿಜಕ್ಕೂ ಪ್ರವಾಸದಲ್ಲಿ ಏನು ಎಡವಟ್ಟಾಗಿದೆ ಅಂತಾನೆ ಅರ್ಥ ಪ್ರವಾಸ ಮುಗಿಸ್ಕೊಂಡು ಬಂದ ನಂತರ ನೆಕ್ಸ್ಟ್ ಡೇ ಅಂತೂ ಪದೇ ಪದೇ ಪ್ರವಾಸದ ಅನುಭವಗಳನ್ನ ಮೆಲುಕ್ ಹಾಕ್ತಾ ಅಲ್ಲಿ ನಕ್ಕು ನಲಿದ ಕ್ಷಣಗಳನ್ನ ನೆನೆಯುತ್ತಾ ಗುಂಪಿನ ಇತರೆ ಸದಸ್ಯರ ಪೀಕಲಾಟ ಪೇಚಾಟ ಒದ್ದಾಟಗಳನ್ನ ನೆನಪಿಸಿಕೊಂಡು ನಗ್ತಾ ಮತ್ತೆ ಶಾಲೆ ಕಾಲೇಜು ಆಫೀಸ್ ಕಡೆ ಹೋಗೋದನ್ನ ನಾವು ನೋಡ್ತೇವೆ ಒಟ್ಟಾರೆ ಪ್ರವಾಸದ ಗುಂಗು ಒಂದೆರಡು ವಾರ ಮನಸ್ಸಿನಲ್ಲಿ ಹೆಚ್ಚು ಹೆಚ್ಚು ಕಾಡ್ತಾ ಇದ್ರೂ ಮುಂದಿನ ಪ್ರವಾಸದವರೆಗೂ ಒಂದಿಲ್ಲೊಂದು ಸಂದರ್ಭದಲ್ಲಿ ನಾವು ನಮ್ಮ ಗೆಳೆಯರೊಂದಿಗೆ ಬಂಧುಗಳೊಂದಿಗೆ ಹಿಂದಿನ ಪ್ರವಾಸದ ಪ್ರಸ್ತಾಪ ಮಾಡ್ತಲೇ ಇರ್ತೇವೆ ತುಂಬ ಬ್ಯೂಟಿ ಕಾನ್ಷಿಯಸ್ ಇರುವಂಥವರು ಒಂದು ಟೂರ್ ಫಿಕ್ಸ್ ಆಗಿದ್ದ ತಕ್ಷಣ ಬಟ್ಟೆ ಬರೆ ಕ್ರೀಮು ಪರ್ಫ್ಯೂಮು ಶಾಪಿಂಗು ಮಾಡಲಿಕ್ಕೆ ತೊಡಗಿದ್ರೆ ತಿಂಡಿ ಪೋತ್ರರು ವಿಧ ವಿಧವಾದ ತಿಂಡಿಗಳನ್ನು ಮಾಡಿಸ್ಕೊಂಡು ತಯಾರಾಗ್ತಿರ್ತಾರೆ ಕಾಯಿಲೆಯಿಂದ ಬಳಲುವವರು ತಮಗೆ ಬೇಕಾದ ಮಾತ್ರೆ ಔಷಧಿಯನ್ನು ತೆಗೆದುಕೊಳ್ಳಲು ಹವಣಿಸ್ತಿದ್ರೆ ಕೆಲವರು ಅಯ್ಯೋ ಪ್ರವಾಸದಲ್ಲಿ ವಾಂತಿ ಆಗಬಹುದು ಅಂತ ಅದಕ್ಕೆ ಬೇಕಾದ ಮಾತ್ರೆ ನಿಂಬೆ ಸ್ಟಾಕ್ ಮಾಡ್ಕೋತಾರೆ ಸಂಗೀತ ಪ್ರಿಯರು ಹಾಡು ಸಿನಿಮಾ ಸಿಡಿಗಳನ್ನು ತಂದಿಟ್ಕೊಂಡು ರೆಡಿ ಆಗ್ತಿರ್ತಾರೆ ಫೋಟೋಗ್ರಫಿ ಹವ್ಯಾಸ ಇರುವಂಥವರು ಕ್ಯಾಮರಾ ಇತ್ಯಾದಿಗಳನ್ನು ಜೋಡಿಸಿಟ್ಕೊಂಡ್ರೆ ಇನ್ನೂ ಕೆಲವರು ಲ್ಯಾಪ್ಟಾಪು ಒಂದಷ್ಟು ಪುಸ್ತಕಗಳ ಜೊತೆ ಹೊಡ್ತಾರೆ ಹೀಗೆ ಪ್ರವಾಸ ಅನ್ನುವಂಥದ್ದು ಹೊಸ ಸ್ಥಳದ ಪರಿಚಯ ಹೊಸ ಜನಜೀವನ ಹೊಸ ಅನುಭವ ಮತ್ತು ಮನಸ್ಸಿಗೆ ಪ್ರಫುಲ್ಲತೆಯನ್ನು ಕೊಡುವಂತಹದ್ದು ಪುಣ್ಯಕ್ಷೇತ್ರದ ದರ್ಶನವಾದರೂ ಸರಿ ಅಥವಾ ಪ್ರಾಕೃತಿಕ ಸೌಂದರ್ಯವಾದರೂ ಸರಿ ಒಟ್ಟಾರೆ ಮನಸ್ಸಿಗೊಂದು ಖುಷಿಯನ್ನು ಕೊಡುತ್ತೆ ಆನಂದವನ್ನು ಕೊಡುತ್ತೆ ಮತ್ತು ನಮ್ಮ ಕನಸಿಗೊಂದು ರೆಕ್ಕೆಯನ್ನು ಮೂಡಿಸುತ್ತೆ ಒಂದು ದಿವ್ಯ ಸ್ನೇಹ ಗಟ್ಟಿಯಾಗಲಿಕ್ಕೆ ಒಂದು ಹೊಸ ಸಂಬಂಧ ಚಿಗುರುಡಿಯಲಿಕ್ಕೆ ನಾವು ನಮ್ಮವರನ್ನು ಎಷ್ಟು ಕೇರ್ ಮಾಡ್ತೇವೆ ಅನ್ನೋದನ್ನು ತಿಳಿಸಿಕೊಡಲಿಕ್ಕೆ ವನಭೋಜನ ಸವಿಲಿಕ್ಕೆ ಪಂಕ್ತಿ ಭೋಜನದ ಆನಂದವನ್ನು ಅನುಭವಿಸಲಿಕ್ಕೆ ಎಲ್ಲ ಜಂಜಾಟಗಳನ್ನು ಮರೆತು ಮಕ್ಕಳೊಡನೆ ಕುಣಿದು ಕುಪ್ಪಳಿಸಲಿಕ್ಕೆ ಜಗತ್ತು ಎಷ್ಟು ಸುಂದರವಿದೆ ಅಂತ ತೋರಿಸಲಿಕ್ಕೆ ಹೀಗೆ ಅನೇಕ ಖುಷಿಗಳ ಜೊತೆಗೆ ಬದುಕಿನ ಪಾಠಗಳನ್ನು ಕಲಿಸಲಿಕ್ಕೆ ಈ ಪ್ರವಾಸ ಬಹಳನೇ ಉಪಯುಕ್ತ ನಮ್ಮ ಕಷ್ಟವೇ ದೊಡ್ಡದು ಅಂತ ಡಿಪ್ರೆಷನ್ನಲ್ಲಿರುವಂಥವ್ರಿಗೆ ಜಗತ್ತಿನಲ್ಲಿ ಇನ್ನೂ ಎಷ್ಟು ಕಷ್ಟದ ಮಂದಿ ಇದ್ದಾರೆ ಅನ್ನೋದನ್ನು ಅರಿತುಕೊಳ್ಳಿಕ್ಕೆ ಬದುಕಿನ ವಿವಿಧ ಮಗ್ಗುಲುಗಳನ್ನು ನಮಗೆ ಪರಿಚಯಿಸುತ್ತಾ ನಮ್ಮಲ್ಲಿ ಏನಾದರೂ ಸ್ವಾರ್ಥ ಅಥವಾ ಲೋಲುಪತನವಿದ್ದರೆ ಅದನ್ನು ಕೂಡ ನಮಗೆ ಗೊತ್ತಿಲ್ಲದಂತೆ ನಮ್ಮವರಿಗೆ ಪರಿಚಯಿಸಿಬಿಡುತ್ತೆ ಈ ಪ್ರವಾಸ ಅನ್ನುವಂತಹ ಜೀವನ ಪಾಠ ಪ್ರವಾಸ ಅಂದ ತಕ್ಷಣ ನಮಗೆ ನಮ್ಮ ಮನಸ್ಥಿತಿಗೆ ಹೊಂದಿಕೊಳ್ಳುವವರ ಜೊತೆ ಹೋದರೆ ಮಾತ್ರ ಪ್ರವಾಸದ ಆನಂದ ಅನುಭವಿಸಲಿಕ್ಕೆ ಸಾಧ್ಯ ನಾವು ಏತಿ ಅಂದರೆ ಅವರು ಪ್ರೇತಿ ಅಂದರೆ ಅದು ಅಸಹನೀಯ ಹಾಗ ಹಾಗಬಾರದು ಅನೇಕ ಮಂದಿ ತಮ್ಮ ಮನಸ್ಸಿಗೆ ಹೊಂದಿಕೊಳ್ಳುವ ಒಂದಷ್ಟು ಮಂದಿಯನ್ನು ಅಥವಾ ಒಂದಷ್ಟು ಕುಟುಂಬಗಳನ್ನು ಪ್ರವಾಸಕ್ಕಾಗಿ ಆಯ್ಕೆ ಮಾಡಿಕೊಳ್ತಾರೆ ಅಂತಹವರ ಪ್ರವಾಸ ಅದ್ಭುತವಾಗಿರುತ್ತೆ ಕಾರಣ ಲೈಕ್ ಮೈಂಡೆಡ್ ಪೀಪಲ್ ಅಂತ ಏನು ಕರಿತೀವಿ ಈ ಸಮಾನ ಮನಸ್ಕರು ಪ್ರವಾಸದಲ್ಲಿ ಊಟವೋ ತಿಂಡಿಯೋ ವ್ಯತ್ಯಾಸವಾದರೂ ಅಂದುಕೊಂಡ ಕೆಲ ಸ್ಥಳಗಳನ್ನು ಸಮಯದ ಅಭಾವದಿಂದ ನೋಡಲಿಕ್ಕೆ ಆಗದೇ ಇದ್ದರೂ ಅರ್ಥ ಮಾಡಿಕೊಂಡು ಸುಮ್ಮನಾಗ್ಬಿಡ್ತಾರೆ ಆದರೆ ಇನ್ನೂ ಕೆಲವರು ವಿಚಿತ್ರ ಜನರಿರ್ತಾರೆ ಪ್ರವಾಸ ಆಯೋಜಿಸಿರುವ ಗೆಳೆಯರ ಜೊತೆಗೆ ಜಗಳವೋ ಮನಸ್ತಾಪವೋ ಮಾಡಿಕೊಂಡು ತಮ್ಮ ಸಣ್ಣತನವನ್ನು ತೋರಿಸ್ಬಿಡ್ತಾರೆ ಈ ರೀತಿಯ ವರ್ತನೆಗಳು ಖಂಡಿತ ನಮ್ಮ ಬಲಹೀನತೆಯನ್ನ ನಮ್ಮ ಸಂಕುಚಿತ ಮನಸ್ಸಿನ ಭಾವನೆಯನ್ನ ತೋರಿಸ್ಬಿಡುತ್ತೆ ನಮ್ಮ ಒಗ್ಗಟ್ಟು ನಮ್ಮ ತಾಳ್ಮೆ ನಮ್ಮ ಹಾಸ್ಯ ಪ್ರಜ್ಞೆ ನಮ್ಮ ಸೂಕ್ತ ಪ್ರತಿಭೆ ಇವೆಲ್ಲವನ್ನ ಹೊರಹಾಕಲಿಕ್ಕೆ ಪ್ರವಾಸ ತುಂಬಾ ಸಹಕಾರಿ ನೀವು ಗಮನಿಸಿರ್ಬೋದು ಕೆಲವು ಮಂದಿ ಪ್ರವಾಸದ ಉದ್ದಗಲಕ್ಕೂ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ಮಾಡಿಕೊಂಡು ಕಲ ಬಿಡ್ತಾರೆ ಅಥವಾ ಸಾವಿರಾರು ಕಿಲೋಮೀಟರ್ ಹೋದಾಗ ಬೆಳಗ್ಗೆ ಲೇಟ್ ಆಗಿ ಹೇಳೋದು ದಿನದ ಕಾರ್ಯಕ್ರಮವನ್ನ ಏರ್ಪೇರ್ ಮಾಡಿ ಇತರೆ ಸದಸ್ಯರಿಗೆ ಕಿರಿಕಿರಿ ಉಂಟು ಮಾಡೋದು ಮಾಡ್ತಿರ್ತಾರೆ ಇಂತಹವರಿಗೆ ಪ್ರವಾಸದ ಮಹತ್ವ ಖಂಡಿತ ಅರಿವಿರೋದಿಲ್ಲ ಇಂತಹವರನ್ನ ಮತ್ತೊಂದು ಸಲ ಕರೆದೊಯ್ಯಲಿಕ್ಕೆ ಸ್ವಲ್ಪ ಮನಸ್ಸು ಯೋಚನೆ ಮಾಡುತ್ತೆ ಹಿಂದೇಟ ಹಾಕತ್ತೆ ಎಷ್ಟೋ ಸಲ ನಮ್ಮ ಆತ್ಮೀಯರ ಬಂಧುಗಳ ವೈಯಕ್ತಿಕ ಬದುಕಿನ ಕೆಲವು ಶಿಸ್ತುಗಳು ಪರಿಪಾಠಗಳು ಸಾಮಾಜಿಕ ನಡವಳಿಕೆಗಳನ್ನು ನಾವು ಹತ್ತಿರದಿಂದ ನೋಡೋದೇ ಇಂತಹ ಪ್ರವಾಸದ ಸಮಯದಲ್ಲಿ ಇವನ್ನ ನೋಡಲಿಕ್ಕೆ ಮಾತ್ರವಲ್ಲ ನಮ್ಮವರಲ್ಲಿನ ಕೆಲವು ಉತ್ತಮ ಗುಣಗಳನ್ನು ಕಲೀಲಿಕ್ಕೂ ಈ ಪ್ರವಾಸ ಸಹಕಾರಿ ಹಾಡು ಹರಟೆ ನೀರಲ್ಲಿ ಆಟ ಪ್ರಕೃತಿ ಮಡಿಲಲ್ಲಿ ಊಟದ ಜೊತೆಗೆ ನಮ್ಮ ನಿತ್ಯ ಬದುಕಿನಲ್ಲಿ ಅನೇಕ ಸಲ ಮಾತನಾಡಲಿಕ್ಕೆ ಸಾಧ್ಯವಾಗದ ವಿಚಾರಗಳನ್ನ ನಾವು ಪ್ರವಾಸದ ಸಂದರ್ಭದಲ್ಲಿ ಮಾತನಾಡಬಹುದು ತುಂಬಾ ಸಲ ಪ್ರವಾಸದಲ್ಲಿ ಮಕ್ಕಳು ಹೆಚ್ಚು 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 ಪ್ರಶ್ನೆ ಕೇಳ್ತಿರ್ತಾರೆ ಆಗ ಮಕ್ಕಳನ್ನು ಸುಮ್ಮನಿರಿಸಬಾರದು ಅವರ ಕುತೂಹಲ ತಣಿಸುವ ಕಾರ್ಯ ಮಾಡಿದಾಗ ಮಕ್ಕಳ ಮಾನಸಿಕ ವಿಕಸನಕ್ಕೆ ನೀವು ಕೊಡೋ ಮಾಹಿತಿಗಳು ಇನ್ನಷ್ಟು ಪುಷ್ಟಿ ನೀಡತ್ವೆ ಅವರ ನಾಲೆಡ್ಜನ್ನು ಇಂಪ್ರೂವ್ ಮಾಡುತ್ತೆ ಹಾಗಾಗಿ ಏನಾದರೂ ಪ್ರಶ್ನೆ ಕೇಳಿದಾಗ ಅವರನ್ನು ಬಲವಂತದಿಂದ ಬಾಯಿ ಮುಚ್ಚಿಸಬೇಡಿ ಇವತ್ತಿಗೂ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಹೋಗಿದ್ದ ಪ್ರವಾಸವನ್ನು ನೆನಪಿಸಿಕೊಳ್ತಿರ್ತೇವೆ ಕಾರಣ ಅಲ್ಲಿನ ಯಾವುದೋ ಒಂದು ಘಟನೆ ಒಂದು ಸ್ಥಳ ಒಬ್ಬ ವ್ಯಕ್ತಿ ಒಂದು ಪರಿಸರ ಅಲ್ಲಿ ಕಂಡುಂಡಂತಹ ಅನುಭವ ಮನಸ್ಸಿಗೆ ಮುದ ನೀಡುವುದೇ ಅಲ್ಲ ಕೆಲವು ಸಲ ನಮ್ಮ ಬದುಕಿನ ಬದಲಾವಣೆಗೂ ಕೂಡ ಅದು ಕಾರಣವಾಗಿಬಿಟ್ಟಿರುತ್ತೆ ಪ್ರವಾಸದ ಅವಕಾಶ ಸಿಕ್ಕಾಗ ಹೊರಟು ಬಿಡಿ ಅಲ್ಲಿನ ಅನುಭವಗಳನ್ನು ಬರೆದಿಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಮಕ್ಕಳಿಗೂ ಅಭ್ಯಾಸ ಮಾಡಿಸಿ ಒಂದಷ್ಟು ವರ್ಷದ ನಂತರ ಸಲ ಓದಿ ನೋಡಿ ನಿಮ್ಮ ಸ್ಮೃತಿ ಪಟಲದಲ್ಲಿ ಮರೆತ ಅನೇಕ ವಿಚಾರಗಳು ನಿಮ್ಮ ಬರವಣಿಗೆಯಲ್ಲಿ ದಾಖಲಾಗಿರುತ್ತೆ ಅದನ್ನು ಓದುವ ಆನಂದ ಮತ್ತೊಮ್ಮೆ ನಿಮಗೆ ಪ್ರವಾಸದ ಅನುಭೂತಿಯನ್ನು ಕಟ್ಟಿಕೊಡುತ್ತೆ ಅದು ಆ ಮುದವನ್ನು ನೀಡುತ್ತೆ ಒಂದು ಹೊಸ ಹುಮ್ಮಸ್ಸನ್ನು ಉತ್ಸಾಹವನ್ನು ಮೂಡಿಸುತ್ತೆ ಮನಸ್ಸಿಗೆ ಅದು ಮುದ ನೀಡುತ್ತೆ ಹಾಗಾಗಿ ಯಾವುದೇ ಪ್ರವಾಸ ನಿಕ್ಕಿಯಾದರೂ ಕೂಡ ನಿಮಗೆ ಅವಕಾಶ ಇದ್ದು ಟೈಮ್ ಸಿಕ್ಕಿದ್ರೆ ಹೊರಟುಬಿಡಿ ಹೋಗಿ ಆ ಆನಂದವನ್ನು ಅನುಭವಿಸ್ಕೊಂಡು ಬನ್ನಿ ಮತ್ತು ಸದಾ ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ ನಿಮಗೆ ಹೊಂದುವವರ ಜೊತೆ ಮಾತ್ರ ಹೋಗಿ ನಿಮ್ಮ ಇಷ್ಟ ಅರ್ಥ ಮಾಡಿಕೊಂಡವರ ಜೊತೆ ಮಾತ್ರ ಹೋಗಿ ನಿಮಗೆ ಯಾರು ಕಿರಿಕಿರಿಯನ್ನು ಮಾಡ್ತಾರೆ ಅಥವಾ ನಿಮ್ಮ ಮನಸ್ಥಿತಿಗೆ ವಿರುದ್ಧವಾಗಿರ್ತಾರೆ ಅಂತಹವರ ಜೊತೆ ಪ್ರವಾಸ ಹೋದರೆ ಅದು ಪ್ರಯಾಸವಾಗಿ ಮಾರ್ಪಾಟಾಗಬಿಡುತ್ತೆ ಹಾಗಾಗಿ ನಿಮ್ಮ ಆತ್ಮೀಯರಿರಲಿ ಬಂಧುಗಳಿರಲಿ ಸ್ನೇಹಿತರಲಿರಲಿ ಯಾರೇ ಇರಲಿ ಪ್ರವಾಸದ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಿಕೊಳ್ಳುವ ಮುನ್ನ ಪ್ಲಾನ್ ಮಾಡಿಕೊಳ್ಳುವ ಮುನ್ನ ಯೋಚನೆ ಮಾಡಿ ಮತ್ತು ನೀವು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳುವಂಥ ನೇಚರನ್ನು ಅಭ್ಯಾಸ ಮಾಡಿಕೊಳ್ಳಿ ಆಗ ಪ್ರವಾಸ ಅದ್ಭುತವಾಗಿರುತ್ತೆ ನಿಮ್ಮ ಬದುಕಿನಲ್ಲಿ ಒಂದು ಅಚ್ಚಳಿಯದ ದಿನಗಳಾಗಿ ಆ ಪ್ರವಾಸದ ಸಮಯ ಉಳಿಯುತ್ತೆ ಅಂತ ಹೇಳ್ತಾ ಹ್ಯಾವ್ ಎ ಹ್ಯಾಪಿ ಟೈಮ್ ಹ್ಯಾವ್ ಎ ಗ್ರೇಟ್ ಟೈಮ್ For more programs, kindly subscribe Sakasudhi on YouTube channel and follow us on Facebook, Twitter, and Instagram.